ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮಗೆ ವಿಂಡೋಸ್ ಸರ್ವಿಸ್ ಪ್ಯಾಕ್, ವಿಂಡೋಸ್ 7 ಸರ್ವಿಸ್ ಪ್ಯಾಕ್ 1 ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಮದು ಸರ್ವಿಸ್ ಪ್ಯಾಕ್ 1 ಅಲ್ಲ, ಲೋವರ್ ಇದೆ, ಹೈಯರ್ ಮಾಡಿ ಸರ್ವಿಸ್ ಪ್ಯಾಕ್ ಅನ್ನ ಅಂತೇಳಿ ನಿಮಗೆ ಎಷ್ಟೋ ಜನಕ್ಕೆ ಪಾಪಪ್ ಮೆಸೇಜ್ ಬಂದಿದೆ. ಕೆಲವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಸರ್ವಿಸ್ ಪ್ಯಾಕ್ 1 ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸರ್ವಿಸ್ ಪ್ಯಾಕ್ 1 ಹೈಯರ್ ವರ್ಷನ್, ವಿಂಡೋಸ್ 7ದು. ಈ ಒಂದು ಹೈಯರ್ ವರ್ಷನ್ನ ಇನ್ಸ್ಟಾಲ್ ಮಾಡೋದು ಇವತ್ತಿನ ನನ್ನ ಟಾಪಿಕ್ ಸ್ನೇಹಿತರೆ. ಹೇಗೆ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ನೋಡಿ ಸ್ನೇಹಿತರೆ, ನಾನೀಗ ಒಂದು ಆ್ಯಪನ್ನು ಕೋಡಿ, ಉದಾಹರಣೆಗೆ ಕೋಡಿನ ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ತೀನಿ. ರನ್ ಅಂತ ಕೊಡ್ತೀನಿ ಇನ್ಸ್ಟಾಲೇಷನ್ ಪ್ಯಾಕನ್ನು. ನೋಡಿ ಈ ರೀತಿ ಬಂತು. ನೋಡಿ ವಿಂಡೋಸ್ 7 ಸರ್ವಿಸ್ ಪ್ಯಾಕನ್ನು ಅಬೌವ್ ರೆಕಾರ್ಡ್ ಅಂದರೆ ಮೇಲ್ ಅಪ್ಪರ್ಟ್ ಹೆಚ್ಚಿನ ಹೈಯರ್ ವರ್ಷನ್ನು ವಿಂಡೋಸ್ 7 ಸರ್ವಿಸ್ ಪ್ಯಾಕ್ ಇನ್ಸ್ಟಾಲ್ ಮಾಡಿ ಅಂತ ಬರುತ್ತೆ. ಈ ಒಂದು ಮೆಸೇಜ್ ಎಷ್ಟೋ ಜನಿಗೆ ಬಂದಿರುತ್ತೆ. ಹೇಗೆ ಇನ್ಸ್ಟಾಲ್ ಮಾಡೋದು, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಎಷ್ಟೋ ಜನಿಗೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ವಿಂಡೋಸ್ 7 ಆಲ್ರೆಡಿ ವಿಂಡೋಸ್ 7 ಅಂದರೆ ಈ ಸರ್ವಿಸ್ ಪ್ಯಾಕ್ ಇಲ್ಲ. ಇದು ನೋಡಿ, ಇಲ್ಲಿ ತೋರಿಸ್ತದೆ ಕಾಪಿರೈಟ್ ಅಂತ. ಇದರಲ್ಲಿ ಕೆಳಭಾಗದಲ್ಲಿ ಸರ್ವಿಸ್ ಪ್ಯಾಕ್ ಅಂತ ಬಂದಿರುತ್ತೆ. ಇದು ಆಲ್ರೆಡಿ ಇದು ಸರ್ವಿಸ್ ಪ್ಯಾಕ್ 1 ಅಲ್ಲ, ಅದಕ್ಕಿಂತ ಲೋವರ್ ವರ್ಷನ್ನು. ಅಲ್ಲಿ ಸರ್ವಿಸ್ ಪ್ಯಾಕ್ ಅನ್ನೋದು ಬರಬೇಕು, ಅವ ಮಾತ್ರ ನಿಮ್ಮದು ಸರ್ವಿಸ್ ಪ್ಯಾಕ್ 1. ನೀವು ಚೆಕ್ ಮಾಡೋದಾದರೂ ಇದೇ ಮೆಥಡ್ ಸ್ನೇಹಿತರೆ, ಪ್ರಾಪರ್ಟೀಸಲ್ಲಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ನಾನಿವಾಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಕೆಳಭಾಗದಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕಾಪಿ ಮಾಡಿ ನಾನು ಆಲ್ರೆಡಿ ಆ ಲಿಂಕನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸರ್ಚಲ್ಲಿ ಲಿಂಕನ್ನು ಎಂಟ್ರಿ ಮಾಡಿ. ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಮೇಲೆ ಹಾಕಿದ್ದೀನಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜಲ್ಲಿ ನೋಡಿ ಸ್ನೇಹಿತರೆ, 2 ವರ್ಷ ಬರುತ್ತೆ. ವಿಂಡೋಸ್ 7 ಸರ್ವಿಸ್ ಪ್ಯಾಕ್ 1 64 ಬಿಟ್ಟು 32 ಬಿಟ್ಟು. ನೀವು 32 ಬಿಟ್ ಬಳಸ್ತಾ ಇದ್ರೆ 32 ಒಂದು ಬಿಟ್ಟನ್ನು ಬಳಸಿ 64 ಆದರೆ 64. ನೋಡಿ ಇದು 32 ಬಿಟ್ಟನ್ನು ನಾನು ಆಲ್ರೆಡಿ ಇವತ್ತು ಯೂಸ್ ಮಾಡ್ತಾ ಇರೋದು. ಅದರದ್ದು 541 MB ಇದೆ ಸ್ನೇಹಿತರೆ. ಈ 541 MB ಅಂತ ಇದೆಯಲ್ಲ, ಅದು ನನಗೆ ಇವತ್ತು ಬೇಕಾಗಿದ್ದು. ನಿಮಗೆ ನಾನು ತೋರಿಸ್ಕೊಡ್ಲಿಕ್ಕೆ ಹೊಂಟಿ, ನೀವು ಯಾವ್ದು ನಿಮ್ಮ ಬಿಟ್ಟ ಯಾವ ವರ್ಷನ್ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಿರಿ. ನೋಡಿ ಡೌನ್ಲೋಡ್ ಮೇಲೆ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ನಿಮಗೆ. ಇಲ್ಲಿ EXE MSU ಅಂದರೆ ನಿಮ್ಮ ನಮ್ಮದು ವಿಂಡೋಸ್ ಇರೋದ್ರಿಂದ EXE ವರ್ಷನ್ ಆಗಿರುತ್ತೆ, ಫಸ್ಟ್ 1 ವರ್ಷನ್ ಇರುತ್ತೆ ಸ್ನೇಹಿತರೆ. ಆ ಫಸ್ಟ್ 1 ವರ್ಷನ್ನ ನೀವು ಕಾಪಿ ಮಾಡಿ ಇನ್ನೊಂದು ಪೇಜಲ್ಲಿ ಓಪನ್ ಮಾಡ್ಬೋದು, ಇಲ್ಲ ಕ್ಲಿಕ್ಕು ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಈ ರೀತಿ ನೋಡಿ ಡೌನ್ಲೋಡ್ ಆಪ್ಷನ್ ಬರುತ್ತೆ, ನೀವು ಡೌನ್ಲೋಡನ್ನು ಮಾಡಿಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಹಾಗಾಗಿ ನಿಮಗೆ ಡೌನ್ಲೋಡ್ ಏನು ಮಾಡೋದು ತೋರಿಸಲ್ಲ. ಅದು ಒಂದು ಬಾರಿ ತೋರಿಸ್ತಾ ಇದ್ದೀನಿ ನೋಡಿರಿ, 537 MB ಇದೆ, ಇದು ಡೌನ್ಲೋಡ್ ಕೊಟ್ಟಿದೆ. ಆಲ್ರೆಡಿ ನಾನು ಕ್ಯಾನ್ಸಲ್ ಮಾಡ್ತೀನಿ, ಯಾಕಂದರೆ ಆ ಫೈಲ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನೀವೇನಾದರೂ ನನ್ನ ಎಷ್ಟು ಕನ್ನಡ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ನಿಮಗೆ ಹೊಸ ಹೊಸ ವೀಡಿಯೋಗಳು ಬೇಗ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಮುಂದಿನ ಸ್ಟೆಪ್ ಏನಂತ ನೋಡೋಣ. ನೋಡಿ ಇದು ಡೌನ್ಲೋಡಿಂಗ್ ಆಪ್ಷನ್ ಪೇಜು. ಇಷ್ಟು ಮುಗಿದ ನಂತರ ಆ ಡೌನ್ಲೋಡ್ ಎಲ್ಲಾಗಿದೆಯೋ ಆ ಪೇಜಿಗೆ ಹೋಗೋಣ ಡೈರೆಕ್ಟ್. ನೋಡಿ ಅಲ್ಲಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಈ ಡೌನ್ಲೋಡ್ ಪೇಜ್ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ. ಈ ಒಂದು ಐಕಾನ್ ಇದೆಯಲ್ಲ, ನೀವು ಎಲ್ಲಿ ಡೌನ್ಲೋಡ್ ಮಾಡಿಟ್ಕೊಳ್ತೀರೋ ಅಲ್ಲಿ, ಅದರ ಮೇಲೆ ಒಂದು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲೇಷನ್ ಮೆಥಡ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ, ಇಲ್ಲಿ ಪ್ರೊಸೆಸಿಂಗ್ ಟೈಮ್ ಜಾಸ್ತಿ. ಒಂದು ನೋಡಿ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಕೊಡಿ. ಪ್ರಿಪೇರಿಂಗ್ ಟು ಯುವರ್ ಕಂಪ್ಯೂಟರ್ ಸ್ನೇಹಿತರೆ, ಇಲ್ಲಿ ಸಾಧಾರಣ ಒಂದು 15 ನಿಮಿಷನೂ ತೊಗೊಳ್ಬೋದು. ಕೆಲವು ಅವರವರ PC ರಿಕ್ವೈರ್ಮೆಂಟ್ ಮೇಲೆ ಇನ್ಸ್ಟಾಲೇಷನ್ ಸ್ಪೀಡ್ ಇರುತ್ತೆ, ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಇಲ್ಲಿ ಕಾಯಿರಿ. ನೋಡಿ ಇಲ್ಲಿ ಕೇಳುತ್ತೆ ಸರ್ವಿಸ್ ಪ್ಯಾಕ್ 1 ವಿಂಡೋಸ್ 7 ಇನ್ಸ್ಟಾಲ್ ಕೊಡಿ. ಆಟೋಮೆಟಿಕ್ಲಿ ರೀಸ್ಟಾರ್ಟ್ ಅಂದರೆ ನಿಮ್ಮ ಕಂಪ್ಯೂಟರ್ ಸ್ನೇಹಿತರೆ ಇನ್ಸ್ಟಾಲ್ ಆದ ನಂತರ ಆಟೋಮೆಟಿಕ್ಲಿ ರೀಸ್ಟಾರ್ಟ್ ಆಗುತ್ತೆ. ನೀವೇನು ಅಲ್ಲಿವರೆಗೂ ಸ್ವಲ್ಪ ಅದನ್ನ ಫ್ರೀಯಾಗಿ ಬಿಟ್ಬಿಡಿ. ಸರ್ವಿಸ್ ಪ್ಯಾಕು ಇನ್ಸ್ಟಾಲೇಷನ್ ಆಗೋವರೆಗೂ ನೀವು ಬೇರೆ ಏನು ಕೆಲಸ ಮಾಡದೇ ಇರೋದು ಭಾರಿ ಉತ್ತಮ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ 15 ಮಿನಿಟ್ಸ್ ಮೇಲ್ಗಡೆ ಟೈಮ್ ತೊಗೊಳುತ್ತೆ. ನೀವು ಇದು ನಿಧಾನ ಆಗೋ ಪ್ರೊಸೆಸಿಂಗು, ನಾನು ಸ್ವಲ್ಪ ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ, ಹಾಗಾಗಿ ನೀವು ಅಲ್ಲಿವರೆಗೆ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನನ್ನ ಸಿಸ್ಟಮ್ ರೀಸ್ಟಾರ್ಟ್ ಆಗ್ತಾ ಇದೆ, ಟೈಮಿಂಗ್ ತೊಗೊಂಡಿದೆ ಅದ ಕಾರಣದಿಂದ. ನೋಡಿ ರೀಸ್ಟಾರ್ಟ್ ಆಗ್ತಾ ಇದೆ PC ರೀಸ್ಟಾರ್ಟ್. ನೋಡಿ
ರೀಸ್ಟಾರ್ಟ್ ವಿಂಡೋ. ರೀಸ್ಟಾರ್ಟ್ ನಂತರ ನೀವು ಸೇಮ್ ವಿಂಡೋಸ್ ಪ್ರಾಪರ್ಟೀಸ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಮತ್ತೆ ಏನಾದ್ರು ಸರ್ವಿಸ್ ಪ್ಯಾಕ್ ಇನ್ಸ್ಟಾಲೇಷನಲ್ಲಿ ಪ್ರಾಬ್ಲಮ್ ಇದ್ದು ಮತ್ತೆ ಏನಾದ್ರು ಡೌನ್ಲೋಡ್ ರಿಕಾರ್ಡ್ ಬೇಕಾದರೆ ನಿಮ್ಗೆ ಅದು ಸರ್ವಿಸ್ ಪ್ಯಾಕ್ 1 ಆದಾಗಲೇ ನಿಮಗೆ ಕೇಳುತ್ತೆ. ನೋಡಿ ಮುಂದೆ ತೋರಿಸ್ತೀನಿ, ಸ್ವಲ್ಪ ಟೈಮ್ ತಗೊಳುತ್ತೆ. ವಿಂಡೋಸ್ 7 ಅಲ್ವಾ, ಅದು 7 ಸ್ವಲ್ಪ ಓಪನಿಂಗ್ ಟೈಮ್ ತಗೊಳುತ್ತೆ, 10-11 ಅಷ್ಟು ಸ್ಪೀಡಾಗಿರೋಲ್ಲ. ವೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಂ ನೋಡಿ ಸ್ಟಾರ್ಟ್ ಆಗಿದೆ. ನೀವು ವಿಂಡೋಸ್ ಐಕಾನ್ ಮೇಲೆ ಒಂದು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ ಸ್ನೇಹಿತರೆ. ಆವಾಗ ನಾನು ಇನ್ನು ಫಸ್ಟ್ ತೋರಿಸಿದ್ನಲ್ಲ, ಅದೇ ರೀತಿ ನೀವೀಗ ಪ್ರಾಪರ್ಟೀಸ್ ಮೇಲೆ ಹೋಗಿ. ಪ್ರಾಪರ್ಟೀಸ್ ಮೇಲೆ ಹೋದಾಗ ನಿಮಗೆ ಇನ್ನೊಂದು ಪಾಪ ಮೆಸೇಜ್, ಇನ್ನೊಂದು ಇಂಟರ್ಫೇಸ್ ಪೇಜ್ ಓಪನ್ ಆಗುತ್ತಲ್ಲ, ಆ ಪೇಜಲ್ಲಿ ಗೊತ್ತಾಗುತ್ತೆ. ನಿಮಗೆ ಈಗ ತೋರಿಸ್ತೀನಿ ಹಳೆ ಪೇಜಿಗೆ ಹೊಸ ಪೇಜಿಗೆ. ನೋಡಿ ಆವಾಗ ಕಾಪಿರೈಟ್ ಕೆಳಗಡೆ ಸರ್ವಿಸ್ ಪ್ಯಾಕ್ 1 ಅಂತ ಇಲ್ಲಾಗಿತ್ತು, ಬ್ಲ್ಯಾಂಕ್ ಇತ್ತು. ಈಗ ಸರ್ವಿಸ್ ಪ್ಯಾಕ್ 1 ಅಂತೇಳಿ ಆ ಭಾಗದಲ್ಲಿ ಸರ್ವಿಸ್ ಪ್ಯಾಕ್ 1 ಬಂದಿದೆ. ಅಂದರೆ ಈಗ ನಿಮ್ಮದು ವಿಂಡೋಸ್ 7 ಸರ್ವಿಸ್ ಪ್ಯಾಕ್ 1 ಅಂದರೆ ಹೈಯರ್ ವರ್ಷನ್ ಆಗಿದೆ ಸ್ನೇಹಿತರೆ ಅಂತ ಅರ್ಥ ಆಗಿದೆ. ನೀವು ಇವಾಗ ನೋಡಿ, ಈಗ ಆವಾಗ ಏನು ಇನ್ಸ್ಟಾಲೇಷನ್ಗೆ ಕೊಟ್ಟಿದ್ನಲ್ಲ ನಿಮಗೆ ಕೋಡಿ, ಅದೇ ಹೆಚ್ಚಾಗಿ ಕೋಡಿ ಇನ್ಸ್ಟಾಲೇಷನ್ ಮಾಡಿದಾಗ ಸರ್ವಿಸ್ ಪ್ಯಾಕ್ ಲೋ ಇದ್ದರೆ ವಿಂಡೋಸ್ 7ಗೆ ಈ ಪ್ರಾಬ್ಲಮ್ ಬರುತ್ತೆ. ನೋಡಿ ಇವಾಗ ರನ್ ಅಂತ ಬಂತು, ಆವಾಗ ಬರ್ತಿಲ್ಲ ಆಗಿತ್ತು, ಈಗ ರನ್ ಅಂತ ಬರ್ತಾ ಇದೆ. ನೋಡಿ ಆವಾಗ ರನ್ ಬಂದಿದ್ದರೆ ಸರ್ವಿಸ್ ಪ್ಯಾಕ್ 1 ಆಗಿತ್ತು, ಈಗ ಏನೇ ಆ ರೀತಿ ಆಪ್ಷನನ್ನು ಏನೂ ಕೇಳ್ತಾ ಇಲ್ಲ ಸ್ನೇಹಿತರೆ. ನೋಡಿ ರನ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ರನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಓಕೆನಾ, ನಾನು ನಿಮಗೆ ತೋರಿಸಿದಂಥ ಐಡಿಯಾ ಯೂಸ್ ಆಗಿದೆ, ವರ್ಕ್ ಆಗ್ತಿದೆ ಅಂತ ಹೇಳಿ ನಂಬ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ನಮಗೆ ಮೋಟಿವೇಟ್ ಆಗುತ್ತೆ ಸ್ನೇಹಿತರೆ. ಹೊಸ ಹೊಸ ವಿಡಿಯೋಗಳನ್ನು, ಟ್ರಿಕ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಉತ್ತಮ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನೀವು ಸರ್ವಿಸ್ ಪ್ಯಾಕ್ 1 ಅಪ್ಗ್ರೇಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.